ನಮಸ್ಕಾರ ಪಬ್ಲಿಕ್ ಸ್ಪೆಷಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ತಾಯಿಯ ಎದೆ ಹಾಲಿನ ವಿಶೇಷತೆ ನಮ್ಗೆಲ್ಲರಿಗೂ ಗೊತ್ತು. ಎಷ್ಟು ಅಮೂಲ್ಯವಾದದ್ದು ಒಂದು ಪುಟ್ಟ ಮಗು, ಏನು ತಾಯಿಯ ಗರ್ಭದಿಂದ ಹೊರಬರುವಂತ ಮಗುವಿಗೆ ಮೊಟ್ಟ ಮೊದಲ ಶ್ರೇಷ್ಠ ಆಹಾರವಾಗಿ ಕೊಡುವಂತ ಆಹಾರ ಈಗ ಬರೀ ಮಕ್ಕಳಿಗೆ ಮಾತ್ರ ಸೀಮಿತವಾಗಿಲ್ಲ, ಬದಲಾಗಿ ಬಾಡಿ ಬಿಲ್ಡರ್ಗಳಿಗೆ, ಕ್ರೀಡಾಪಟುಗಳಿಗೆ, ಕ್ಯಾನ್ಸರ್ ರೋಗಿಗಳಿಗೆ, ಯಾರಿಗೆ ಪೋಷಕಾಂಶದ ಕೊರತೆ ಇದೆಯೋ ಅಂತವ್ರಿಗೆ ಕೂಡ ಸಹಾಯಕ ಅಂತ ಹೇಳಲಾಗ್ತಿದೆ. ಅದಕ್ಕಾಗಿ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗ್ಬಿಟ್ಟಿದೆ. ಎಲ್ಲಾ ಕಡೆ ಆನ್ಲೈನ್ ಮಾರಾಟ ಬೇರೆ ಶುರುವಾಗಿದೆ. ಏನಪ್ಪ ಇದೆ ಹಾಗಾದ್ರೆ ತಾಯಿ ಹಾಲಲ್ಲಿ ಅನ್ನುವಂತ ಚರ್ಚೆಯನ್ನ ನಿಮ್ಮ ಮುಂದೆ ಇರ್ತೀವಿ. ಮುಂಚಿತವಾಗಿ ಈ ಕ್ಷಣದ ಟಾಪ್ ಸ್ಟೋರೀಸ್. ಮಾನ್ಯತೆ ಅವಧಿ ನವೀಕರಿಸಿಕೊಳ್ಳದ ಹಿನ್ನೆಲೆ ಕೆಎಸ್ಒಯು ಮಾನ್ಯತೆ ರದ್ದು, ಬ್ಲಾಕ್ ಲಿಸ್ಟ್ ಗೆ ಮೈಸೂರು ಮುಕ್ತ ವಿವಿ ಸೇರ್ಪಡೆ. ದಿಂಗಾವೇಶ್ವರ ಶ್ರೀಗಳ ವಿರುದ್ಧ ಆಕ್ರೋಶದ ಕಿಡಿ, ಬಂಧನಕ್ಕೆ ಆಗ್ರಹಿಸಿ ಗದಗದಲ್ಲಿ ಪ್ರೊಟೆಸ್ಟ್, ಪೊಲೀಸರಿಂದ ಆರೋಪರ ಬಾಧ್ಯ. ಅಕ್ರಮ ಆಸ್ತಿ ಗಳಿಕೆ ಕೇಸ್ನ ತನಿಖೆ ವಿಳಂಬ, ಲೋಕ ತನಿಖಾಧಿಕಾರಿ ವಿರುದ್ಧ ಹೈಕೋರ್ಟ್ ಅಸಮಾಧಾನ, ವೈಖರಿ ಬದಲಿಸಿಕೊಳ್ಳಿ ಅಂತೂ ಕೋರ್ಟ್. ಪರಮೇಶ್ವರ್ ನಾಯಕ್ ಶುರು ಬಟ್ಟಿ, ಅಕ್ರಮ ಸಂಕಟ, ಸಚಿವರ ವಿರುದ್ಧ ಕ್ರಿಮಿನಲ್ ಕೇಸ್ಗೆ ಸಜ್ಜು, ಅನುಮತಿ ನೀಡುವಂತೆ ರಾಜ್ಯಪಾಲರಿಗೆ ವಕೀಲರ ಮನವಿ. ಅಮೆರಿಕದ ಸೂನಲ್ಲಿ ಪ್ರಾಣಿಗಳ ಓಡಾಟ, ಜಾರ್ಜಿಯಾದಲ್ಲಿ ಓರ್ವನ ಮೇಲೆ ಹುಲಿ ದಾಳಿ, ತಪ್ಪಿಸಿಕೊಂಡ ಕರಡಿ ಸಿಂಹಕ್ಕಾಗಿ ಶೋಧ. ಎಸ್, ತಾಯಿಯ ಹಾಲಿಗೆ, ತಾಯಿಯ ಎದೆ ಹಾಲಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಕೇವಲ ಹಸುವಿನ ಹಾಲನ್ನ ಮಾತ್ರ ಸಾಮಾನ್ಯ ಜನ ಎಲ್ಲರೂ ಬಳಸೋದಿಕ್ ಸಾಧ್ಯ. ಆದ್ರೆ ತಾಯಿಯ ಎದೆ ಹಾಲು ಚಿಕ್ಕ ಮಗುವಿಗೆ, ಆ ಶಿಶುವಿಗೆ ಮಾತ್ರ ಸೀಮಿತವಾಗಿರ್ತಿತ್ತು. ಆದ್ರೆ ಈಗ ಹಾಗಲ್ಲ, ತಾಯಿಯ ಎದೆ ಹಾಲನ್ನ ಶೇಖರಣೆ ಮಾಡಿಕೊಂಡು ಎಲ್ಲರೂ ಕೂಡ ಆನ್ಲೈನ್ ನಲ್ಲಿ ಬೈ ಮಾಡೋ ರೀತಿಯಲ್ಲಿ ಅದೊಂದು ಬಿಸ್ನೆಸ್ ಆಗಿದೆ. ತಾಯಿಯ ಎದೆ ಹಾಲನ್ನು ಕೂಡ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ಜನ. ದ್ರವರೂಪದ ಚಿನ್ನ ಅಂತ ಪರಿಗಣಿಸಲಾಗ್ತಿದೆಯಂತೆ ತಾಯಿಯ ಎದೆ ಹಾಲನ್ನ. ಏನಪ್ಪ ವಿಶೇಷ ಇದೇ ಹೊತ್ತಿನ ವಿಶೇಷ ಮಿಲ್ಕ್ ಬ್ಯಾಗ್. ತಾಯಿಯ ಹಾಲಿಗೆ ಇಷ್ಟೊಂದು ಡಿಮ್ಯಾಂಡ್ ಬರೋದಿಕ್ಕೆ ಕಾರಣ ಏನಪ್ಪ ಹಾಗಾದ್ರೆ, ನಿಜಕ್ಕೂ ಕೂಡ ತಾಯಿಯ ಹಾಲನ್ನ ಕುಡಿಯೋದ್ರಿಂದಾಗಿ, ಎದೆ ಹಾಲನ್ನ ಕುಡಿಯೋದ್ರಿಂದಾಗಿ ಕಾಯಿಲೆಗಳು, ರೋಗ ರುಜಿನಗಳು ದೂರವಾಗಿ ಪೋಷಕಾಂಶದ ಕೊರತೆ ನೀಗತ್ತಾ ಅನ್ನುವಂತ ವಿಚಾರದ ಕುರಿತಾಗಿ ಡೀಟೇಲ್ ನಿಮ್ಮ ಮುಂದೆ. ತಾಯಿಯ ಎದೆ ಹಾಲು ಮಗುವಿನ ಆರೋಗ್ಯ ಹಾಗೂ ಬೆಳವಣಿಗೆಯ ದೃಷ್ಟಿಯಿಂದ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಅದೇ ಎದೆ ಹಾಲು ಅಥ್ಲೀಟ್ಗಳಿಗೂ ಅಷ್ಟೇ ಮುಖ್ಯವಾಗ್ತಿದೆ ಅನ್ನುವ ಸುದ್ದಿ ಬೆಳಕಿಗೆ ಬಂದಿದೆ. ನ್ಯೂಯಾರ್ಕ್ನಲ್ಲಿ ತಾಯಿ ಎದೆ ಹಾಲಿಗೆ ಇನ್ನಿಲ್ಲದ ಬೇಡಿಕೆ ಇದೆ. ಕ್ರೀಡಾ ಲೋಕಕ್ಕೆ ಕಾಲಿಡುವ ನವ ಅಥ್ಲೀಟ್ಗಳು ಹಾಗೂ ಹಿರಿಯ ಅಥ್ಲೀಟ್ಗಳು ತಾಯಿ ಎದೆ ಹಾಲಿನ ಮೊರೆ ಹೋಗ್ತಿದ್ದಾರೆ. ಎದೆ ಹಾಲಿನಲ್ಲಿರುವ ರೋಗ ನಿರೋಧಕ ಶಕ್ತಿ ಹಾಗೂ ಪ್ರೋಟೀನ್ ಫಿಟ್ ಆಗಲು ಸಹಕಾರಿ ಅನ್ನುವ ಭಾವನೆ ಜನರಲ್ಲಿ ಈಗಾಗಲೇ ಬೆಳೆದು ಬಿಟ್ಟಿದ್ದು ಎದೆ ಹಾಲಿಗೆ ಇನ್ನಿಲ್ಲದ ಡಿಮ್ಯಾಂಡ್ ಹುಟ್ಟಿಕೊಳ್ಳೋಕೆ ಕಾರಣವಾಗಿದೆ. ಹೀಗಾಗಿ ಆನ್ಲೈನ್ನಲ್ಲಿ ಎದೆ ಹಾಲಿಗೆ ಬೇಡಿಕೆ ಹೆಚ್ಚಾಗಿದ್ದು ಡಜನ್ ಗಟ್ಟಲೆ ಎದೆ ಹಾಲು ಜಾಲತಾಣಗಳು ಹುಟ್ಟಿಕೊಂಡಿವೆ. ಬಾಡಿ ಬಿಲ್ಡರ್ ಅಥ್ಲೀಟ್ಗಳಿಗೂ ಎದೆ ಹಾಲು ಸೇವನೆ ಉತ್ತಮ ಅಂತ ಬ್ರೆಸ್ಟ್ ಫೀಡಿಂಗ್ ಮೆಡಿಸಿನ್ ಪ್ರಕಟಣೆಯಲ್ಲಿ ತಿಳಿಸಿದೆ. ಮಾನವ ಹಾಲನ್ನ ವಾಣಿಜ್ಯ ಉದ್ದೇಶಕ್ಕಾಗಿ ಹಾಲು ಬ್ಯಾಂಕ್ ಮುಖಾಂತರ ಮಾರಾಟ ಮಾಡುವುದು ಕಷ್ಟವಾಗ್ತಿರೋದ್ರಿಂದ ಆನ್ಲೈನ್ ಮೂಲಕ ಮಾರಾಟ ಮಾಡಲಾಗ್ತಿದೆ ಅಂತ ಬ್ರೆಸ್ಟ್ ಫೀಡಿಂಗ್ ಪ್ರಧಾನ ಸಂಪಾದಕ ಆರ್ಥರ್ ಐಡಲ್ ಹೇಳಿದ್ದಾರೆ. ಆದ್ರೆ ಆನ್ಲೈನ್ ಹಾಲು ಮಾರಾಟದಿಂದ ಸಾಮಾಜಿಕ ಸಮಸ್ಯೆಗಳು ಹುಟ್ಟಿಕೊಂಡಿದ್ದು ಹಾಲಿನ ಗುಣಮಟ್ಟದ ಬಗ್ಗೆ ಯಾವುದೇ ಗ್ಯಾರಂಟಿ ಇಲ್ಲ. ಅಮೆರಿಕದಲ್ಲಿ ಇತ್ತೀಚೆಗಿನ ದಿನಗಳಲ್ಲಿ ಆನ್ಲೈನ್ ಎದೆ ಹಾಲು ಕುಡಿದ ಪರಿಣಾಮ ಹೆಚ್ಚು ಮಂದಿ ಎಚ್ಐವಿ ಹಾಗೂ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಿರುವುದು ಬೆಳಕಿಗೆ ಬಂದಿದೆ. ಗಿರೀಶ್, ಪ್ರೋಗ್ರಾಂ ಬ್ಯೂರೋ, ಪಬ್ಲಿಕ್ ಟಿವಿ. ಎಸ್, ಈ ಕುರಿತಾಗಿ ಚರ್ಚೆ ಮಾಡೋಣ. ಮಾತನಾಡೋದಕ್ಕೆ ಇಬ್ರು ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊಟ್ಟ ಮೊದಲನೇದಾಗಿ ಆಹಾರ ತಜ್ಞರಾದಂತಹ ರಘು ಅವರು ಸ್ವಾಗತ. ಜೊತೆಗೆ ಸ್ತ್ರೀರೋಗ ಮತ್ತೆ ಪ್ರಸೂತಿ ತಜ್ಞರಾಗಿರುವಂತಹ ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸ್ವಾಗತ. ಓಕೆ, ಇಷ್ಟು ದಿನ ಇದು ಕತ್ತೆ ಹಾಲು ಕುಡೀರಿ, ಆಮೇಲೆ ಕುರಿ ಹಾಲು ಕುಡೀರಿ, ಹಸು ಹಾಲು, ಎಮ್ಮೆ ಹಾಲು ಅಂತೂ ಕಾಮನ್ ಆಗೋಯ್ತು. ಇದೆಲ್ಲ ಆಗಿ ತಾಯಿಯ ಎದೆ ಹಾಲಿಗೆ ಕೂಡ ಅದನ್ನೂ ಬಿಡಲ್ಲಲ್ಲಪ್ಪ, ಜನ ಅದರಲ್ಲೂ ಬಿಸ್ನೆಸ್ ಮಾಡ್ತಾರಲ್ಲ ಅನ್ನುವಂತಹ ಪ್ರಶ್ನೆ ಈಗ ನಮ್ಮ ಮುಂದೆ ಬರ್ತಾ ಇದೆ. ಏನಪ್ಪ ಅಂದ್ರೆ, ರೋಗ ರುಜಿನಗಳಿಗೆ ಈಗ ಚಿಕ್ಕ ಮಕ್ಕಳಿಗೆ ರೆಸಿಸ್ಟೆನ್ಸ್ ಬರೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗೊತ್ತು. ಅದನ್ನ ಬಿಸ್ನೆಸ್ ಮಾಡ್ಕೊಂಡು ಈಗ ಜನನೂ ಕೂಡ ಶುರು ಮಾಡ್ಬಿಟ್ರೆ ಏನ್ ಕತೆ ಅಂತ. ಈ ದುರಂತ ಇದು ಏನು, ಅದಕ್ಕೆ ಹೇಳ್ತಾರೆ ಈ ಆಹಾರ ವಿಚಾರದಲ್ಲಿ ಸಮ್ ಎಕ್ಸಾಟಿಕ್ ಅಂಡ್ ಟ್ವಿಕ್ಸಾಟಿಕ್ ಐಡಿಯಾಸ್ ಅಂತ. ರೈನೋಸಾರ್ಸ್ ಕೊಬ್ಬು ತಿಂದ್ರೆ ಅವನಿಗೆ ಸೆಕ್ಷುವಲ್ ಪವರ್ ಜಾಸ್ತಿ ಆಗುತ್ತೆ ಅಂತ ಅವು ಇರೋದೇ, ಅವ್ನು ಹುಡ್ಕೊಂಡು ಹೊರಕೊಂಡ್ಬೋದು ಅದ್ರ ಕೂ ಅದು ಕೊಬ್ಬು ತಿನ್ನೋದು. ಹುಲಿಯ ಶಿಷ್ಣವನ್ನ
ಫ್ರೈ ಮಾಡ್ಕೊಂಡು ತಿನ್ನೋದು ನಮಗೆ ಸೆಕ್ಷುವಲ್ ಪೊಟೆನ್ಸಿ ಜಾಸ್ತಿ ಆಗುತ್ತೆ. ಆ ಹುಲಿ ಕೊಡೋದು ಆದರೂ ಒಂದು ಶಿಸ್ತನ ಹಿಡ್ಕೊಂಡು ತಿಂತಕ್ಕಂಥದ್ದು ಇದು ಎಲ್ಲಿ ಲೆವೆಲ್ಲಿಗೆ. ಆಮೇಲೆ ನೋಡಿ, ಯಾವುದೇ ಒಂದು ವಸ್ತುವನ್ನು, ತಾಯಿ ಹಾಲು ಶ್ರೇಷ್ಠ, ತಾಯಿ ಹಾಲು ಆ ತಾಯಿಯ ಮಗುವಿಗೆ ಹುಟ್ಟಿನಿಂದ 2 ವರ್ಷದ ಒಳಗೆ. ಅದಕ್ಕೆ ನೀವು ಯಾವ್ದಾದ್ರು ಒಂದನ್ನು ಹೇಳುವಾಗ ಇದು ಸರಿ, ಇದು ಒಳ್ಳೆಯದು, ಇದು ಅದ್ಭುತ, ಅತ್ಯುತ್ತಮ ಅಂದಾಗ ಯಾವ ಚೌಕಟ್ಟಿನ ಯಾರಿಗೆ ಅತ್ಯುತ್ತಮ, ಯಾವಾಗ ಅತ್ಯುತ್ತಮ, ಹೇಗೆ ಅತ್ಯುತ್ತಮ ಅನ್ನುವ ಚೌಕಟ್ಟಿನ ಒಳಗೆ ಸತ್ಯವನ್ನ ನೋಡ್ಬೇಕೇ ಹೊರತು, ತಾಯಿ ಹಾಲು ಹುಟ್ಟುವ ಮಗುವಿಗೆ ಈ 1/2 ಗಂಟೆಯ ಒಳಗೆ ಕೊಟ್ಟರೆ, ಅದೇ ಹೇಳ್ತಾರೆ ಯಾವುದೇ ಈ ಜಗತ್ತಿನಲ್ಲಿ ಒಂದೇ ಒಂದು ಪರಿಪೂರ್ಣವಾದ ಆಹಾರ, ಸಂಪೂರ್ಣವಾಗಿ ಆಹಾರ ಅದು, ಅದ ತಾಯಿ ಹಾಲು. ಯಾರಿಗೆ? 6 ತಿಂಗಳ ಒಳಗಡೆ ಮಗುವಿಗೆ. 6 ತಿಂಗಳ ಮೇಲೆ ಪೂರಕ ಆಹಾರ ಅದ್ರ ಜೊತೆಯಾಗಿ ಕೊಡ್ಬೇಕು. ಹಾಗಾಗಿ ಇದು ಇದನ್ನ ತಗೊಂಡೋಗಿ ಈಗ ಏನಾಗಿದೆ ಗೊತ್ತಾ, ಬಾಡಿ ಬಿಲ್ಡಿಂಗ್ ಇದಕ್ಕೆ ಭ್ರೂಣಗಳ ಹತ್ಯೆ ಮಾಡಿ ಅದರಲ್ಲಿ ಸ್ಟೆಪ್ಸ್ ಅಲ್ಲಿ ಇದೆ ಅಂತ ಅದನ್ನು ತಿನ್ನುವಂತದ್ದು ರಷ್ಯಾದಲ್ಲಿ ದೊಡ್ಡ ತಂದೆ. ಅದು ಅದ್ರ ಜೊತೆಗೆ ಈ ಇಲಿ ಮರಿಗಳು, ಇನ್ನು ಹುಟ್ಟಿಲ್ಲದಂತ ಇಲಿ ಮರಿಗಳನ್ನ ವೈನ್ ಅಲ್ಲಿ ಹಾಕಿ ಶೇಖರಣೆ ಮಾಡಿ ಕುಡಿಯುವಂತದ್ದು, ಇಂಥದ್ದೆಲ್ಲ ಸಿಕ್ಕಾಪಟ್ಟೆ ಇದೆ ಚೀನಾದಲ್ಲಿ ನೋಡ್ತೀವಿ ಅಂತ ಹೇಳ್ತಿರೋದು ನೋಡಿ. ಅದಕ್ಕೋಸ್ಕರ ಈಗ ಇಂಡಿಯಾದಲ್ಲಿ ಭ್ರೂಣ, ರಷ್ಯಾದಲ್ಲಂತೂ ಈ ಸ್ಟೆಮ್ ಸೆಲ್, ಆ ಸ್ಟೆಮ್ ಸೆಲ್ ಇನ್ನ ಪ್ರೂವ್ ಆಗಿದೆ. ಇದು ಇಟ್ ಈಸ್ ಸ್ಟಿಲ್ ಎ ಹ್ಯಾಪನಿಂಗ್ ಸೈನ್ಸ್, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಅದು ಆಗ್ಲೇ ಅದೇ ಅಂಶ ಬೇರೆ ಯಾರು ಸಿಗತ್ತ ಅಂತ ಹುಡುಕೋದಿಲ್ಲ, ಏನೋ ವಿಚಿತ್ರವಾದಂತ ದಾರಿ ಹೋಗ್ಬೇಕು ಅನ್ಸುತ್ತೆ. ಮತ್ತೆ ಜನರಿಗೆ ಏನ್ ಗೊತ್ತಿಲ್ಲ, ಏನ್ ಬೇಕಾದ್ರು ಕನ್ವಿನ್ಸ್ ಮಾಡ್ಬೋದು, ಉಚ್ಚ ಕುಡಿಸ್ಬೋದು, ಏನ್ ಬೇಕಾದ್ರೂ ತಿನ್ಸ್ಕೊಳ್ತಿದ್ದಾರೆ. ಈಗ ಅಮೆರಿಕಲ್ಲಿ ಹೊಸ ಥೆರಪಿ ಏನ್ ಗೊತ್ತಾ, ಇಲ್ ಬಿ ಸರ್ಪ್ರೈಸ್ಡ್, ಫೀಕಲ್ ಥೆರಪಿ ಅಂತ. ಫೀಕಲ್ ಥೆರಪಿ ಅಂತ ಕೆಟ್ಟದಾಗಿ ಹೇಳ, ಏನು ಹೇಳೋದು, ಹೇಳಬೇಕಾಗುತ್ತೆ, ಹೇಳ್ತಿರ್ಬೇಕು ಕೆಲಸ. ಮತ್ತಷ್ಟು ಇನ್ನೊಬ್ರು ಅತಿಥಿ ನಮ್ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಸಂತೋಷ್ ಗುರುಜಿ ಅವರು, ಸ್ವಾಗತ. ಓಕೆ, ಬಹುಶಃ ಈ ಬಗ್ಗೆ ನಿಮ್ಮ ಒಪಿನಿಯನ್ ಕೂಡ ಪಡ್ಕೊಂಡ್ ಬಿಡ್ತೀನಿ. ತಾಯಿಯ ಎದೆ ಹಾಲನ್ನ ಈಗ ಕೇವಲ ಮಗುವಿಗೆ ಮಾತ್ರ ಅಲ್ಲ, ಆ ತಾಯಿಯ ಹಾಲು ಆ ಮಗುವಿಗೆ ಮಾತ್ರ ಅಂತ ಸೀಮಿತವಾಗಿಲ್ಲ. ಈಗ ಹೇಗೆ ಹಸುವಿನ ಹಾಲನ್ನ ಕರುವಿಗೆ ಬಿಟ್ಟು ಜನ ಎಲ್ಲ ಕುಡಿಯೋಕ್ ಶುರು ಮಾಡಿದ್ರು, ಅದೇ ರೀತಿಯಲ್ಲಿ ಈಗ ಇದು ಒಂದು ಹೊಸ ಟ್ರೆಂಡ್ ಶುರುವಾಗ್ತಿದೆ, ಆನ್ಲೈನ್ ಮಾರಾಟ ಶುರುವಾಗ್ಬಿಟ್ಟಿದೆ. ಏನ್ ಅನ್ಸುತ್ತೆ ಅಂದ್ರೆ, ಪ್ರಾಚೀನವಾಗಿ ಕೂಡ ತಾಯಿಯ ಹಾಲಿಗೆ ಏನಾದ್ರೂ ಔಷಧೀಯ ಗುಣಗಳು ಆ ಮೌಲ್ಯದ ಬಗ್ಗೆ ಅರಿವಿತ್ತ ಅಂತ? ಅಲ್ಲಲ್ಲ, ಒಂದು ಆ ಮಗುವಿಗೆ ಫೀಡ್ ಮಾಡೋದೇ ಬಹಳ ಕಷ್ಟ, ಹೊರಗಿನ ಆಹಾರಗಳನ್ನು ಆ ಸಂದರ್ಭದಲ್ಲಿ. ಒಂದು ತಾಯಿಯ ಮೊಲೆ ಹಾಲನ್ನು ಸ್ವೀಕಾರ ಮಾಡತಕ್ಕಂಥದ್ದು ಪ್ರಕೃತಿ ನಿಯಮವಾದದ್ರಿಂದ ಆ ಸಂದರ್ಭದಲ್ಲಿ ಅಗತ್ಯವಾಗಿ ಬೇಕು. ಒಂದು ವೇಳೆ ತಾಯಿಗೆ ಹಾಲಿಲ್ಲದೆ ಇದ್ರೆ, ಹಿಂದಿನ ಕಾಲದ ನಾನು ಹೇಳೋದು, ತಾಯಿಗೆ ಹಾಲಿಲ್ಲದೆ ಇದ್ದಂಥ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಬಾಣಂತಿ ಇದ್ದದ್ದು ಹಾಲು ಕುಡಿಸ್ತಕ್ಕಂಥದ್ದು ಹಿಂದೆ ಕ್ರಮ ಇತ್ತು. ಅದೇ, ಅದಕ್ಕೋಸ್ಕರನೇ ಮಿಲ್ಕ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ಶುರು ಆಗಿದ್ದು. ಆ ತಾಯಿ ಹಾಲಿಲ್ಲ ಅಂದ್ರೆ ಬೇರೆ ತಾಯಿಯಂದ್ರಿಂದ ಶೇಖರಣೆ, ಅದೇ ಹತ್ತಿರದ ಸಂಬಂಧಿಕರು ಅಥವಾ ಇನ್ನೊಂದೇನು ಅಲ್ಲೇ ಇದ್ದಂತ ಮಗು, ಈ ಮಗುವಿಗೆ ಹಾಲಿಲ್ಲದೆ ಇದ್ದಂತ ಸಂದರ್ಭದಲ್ಲಿ ಇನ್ನೊಂದು ತಾಯಿಯ ಹಾಲನ್ನ ಕೊಟ್ಟಿರ್ತಕ್ಕಂಥದ್ದು ಬೇಕಾದಷ್ಟು ಉದಾಹರಣೆಗಳು ಪ್ರಾಚೀನ ಭಾರತದಲ್ಲೂ ಇದೆ, ಪುರಾಣಗಳಲ್ಲೂ ಇದೆ. ಇದು ಹಿಂದಿನ ಇನ್ನು ಪ್ರಾಚೀನಕ್ಕೆ ಹೋದ್ರೆ ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕರ್ಣನಿಗೆ ಸಮೇತ ಹಾಲನ್ನು ಕೊಟ್ಟಿದ್ದು ಕುಂತಿ ಏನಲ್ಲ, ಕೊಟ್ಟವರೆ ಬೇರೆ. ಹೌದು, ಹಾಗೆ ಬಹಳಷ್ಟು ನಾವು ನೋಡ್ತಾ ಹೋದ್ರೆ ಸಿಕ್ಕಾಪಟ್ಟೆ ಸಿಗ್ತದೆ ಆ ಉದಾಹರಣೆಗಳು. ನಮ್ಮಲ್ಲೂ ಸಹ ನಡೆದಿರ್ತಕ್ಕಂಥದ್ದು ನಮ್ಮ ಹಳ್ಳಿ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಇರುವಂಥದ್ದಿತ್ತು, ಸಿಟಿಗಳಲ್ಲಿ ಹೇಗೆ ಮಾಡ್ತಿದ್ರು ನಮ್ಗಂತೂ ಗೊತ್ತಿಲ್ಲ. ಅಂತೂ ಹಾಲಂತೂ ಅಗತ್ಯವಾಗಿ ಬೇಕು, ಅದರೊಳಗೂ ಸಹ ಆ ತಾಯಿಗೆ ಆ ಮಗುವಿಗೆ ಆ ತಾಯಿಯ ಹಾಲೇ ಸಿಕ್ಕಿದ್ರೆ ಬಹಳ ಸರ್ವಶ್ರೇಷ್ಠ. ಅಂದ್ರೆ ಆ ಚಿಕ್ಕ ಮಗುವಿನ ಏನು ರೋಗ ನಿರೋಧಕ ಶಕ್ತಿ ಬೆಳಿಬೇಕಾಗಿರುತ್ತೆ, ಆ ಮೂಳೆಗಳು ಸದೃಢವಾಗಬೇಕಾಗತ್ತೆ, ಅದಕ್ಕೆ ಒಂದು ಅವಶ್ಯಕವಾದಂತಹ ಆಹಾರ ಆಗಿರುತ್ತದೆ. ಎಲ್ಲ ಎಲ್ಲ ರೀತಿಯಾದಂತಹ ಪೌಷ್ಟಿಕಾಂಶಗಳು ಇರ್ತಕ್ಕಂಥದ್ದು, ಒಂದು ಹಾರ್ಮೋನಲ್ ಸೆಕ್ರೀಷನ್ಸ್ ಇರ್ತಕ್ಕಂಥದ್ದು. ಕೆಲವರು ತಪ್ಪು ತಿಳ್ಕೊಂಡಿರ್ತಾರೆ, ಹಾಲು ಕುಡಿದ ತಕ್ಷಣ ನನ್ನ ದೇಹದ ಪ್ರಕೃತಿ ನಿಯಮಗಳು ಬದಲಾಗ್ಬಿಡ್ತದೆ, ದೇಹದ ಆಕೃತಿಗಳು ಬದಲಾಗ್ಬಿಡ್ತದೆ ಹಾಗಾಗಿ ಅಂತೇಳಿ. ಅಂದ್ರೆ ಮಗುವಿಗೆ ಹಾಲು ಕೊಟ್ಟಷ್ಟು ನನ್ನ ಏರುಪೇರಿನ ದೇಹಗಳು ಕಂಡು ಬಿಡ್ತವೆ ಅಂತ, ಇದೆಲ್ಲ ಒಂದು ರೀತಿಯಾದಂತ ಭ್ರಮೆ ಅಂತ. ಎಸ್ ಸರ್, ಮತ್ತಷ್ಟು ಮಾತಾಡೋಣ ಅದ್ರ ಬಗ್ಗೆ. ಮೇಡಮ್, ಈಗ ಏನಂದ್ರೆ ಇವಾಗ ಎಷ್ಟೋ ಜನ ತಾಯಿಯಂದಿರು ಈಗ ಎಷ್ಟು ವರ್ಷ ತನಕ ಹಾಲು ಕುಡಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಗೊಂದಲ ಇರುತ್ತೆ. ಈಗ 6 ತಿಂಗಳು ಅತ್ಯವಶ್ಯಕವಾಗಿ ಕುಡಿಸ್ಲೇಬೇಕು, ಅದಾದ ಮೇಲೆ 1 ವರ್ಷ 2 ವರ್ಷ ತನಕ ಕುಡಿಸೋರು ಕೂಡ ಇರ್ತಾರೆ. ಈಗ ಏನ್ ಮಾಡಬಹುದು ಅಂದ್ರೆ, ಈಗ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಆಗಿರೋದ್ರಿಂದಾಗಿ ಒಂದು 6 ತಿಂಗಳ ಮಗುವಿಗೆ ಹಾಲು ಕುಡಿಸ್ಬಿಟ್ಟು ಆಮೇಲೆ ಬಿಸ್ನೆಸ್ ಮಾಡೋತರ ಆಗಿದ್ರೆ ಸಾಕು ಅಂತ. ಈಗ ಅಷ್ಟೇ ಎಲ್ಲ ಕಮರ್ಷಿಯಲೈಸೇಷನ್ ಅಂತ ಅನ್ನೋ ತರ, ವಾಣಿಜ್ಯೀಕರಣ ಅನ್ನೋ ತರ ಹೇಳ್ತಾ ಬರೋ ಹಂಗೇನೆ, ಒಂಥರ ಎಲ್ಲೋ ಒಂದ್ ಕಡೆ ಯಾರೋ ಒಂದು ಒಂದು ವಿಕೃತ ಮನಸ್ಸಿನವರು ಅಥವಾ ವಿಕೃತ ರೀತಿನಲ್ಲಿ ಎಲ್ಲೋ ಒಂದ್ ಕಡೆ ಪ್ರಾರಂಭ ಆಗಿದ್ದು ಒಂದು ಒಂದು ಒಳ್ಳೆ ಇದ್ರ ತರ ಹರಡ್ಕೊಂಡು ಹೋಗೋ ತರ ಎಲ್ಲ ಕಡೆ ಬರೋ ಹಂಗೆ. ಅದೇ ಪ್ರೋಟೀನ್ ಅಂಶ ಇನ್ಯಾವುದೋ ಹಣ್ಣಲ್ಲೋ ಸೊಪ್ಪಿನಲ್ಲೋ ಸಿಗಬಹುದು. ಖಂಡಿತ,
ಇದು ಪ್ರಕೃತಿ ಮಾಡಿರೋದು, ಇವರೆಲ್ಲ ಹೇಳ್ದಂಗೆ ಪ್ರಕೃತಿ ಮಾಡಿರೋದು ತಾಯಿ ಹಾಲು. ಆ ಟೈಮ್ ಸಮಯದಲ್ಲಿ ಮಗುವಿಗೆ ಇನ್ಯಾವುದೇ ಆಹಾರ ಇಲ್ಲ, ಇದಂತ ಅಮೃತವಾದ ಆಹಾರ. ಮತ್ತೆ ಹಲವಾರು ಅದರೊಳಗಿಂದ ಲಾಭಗಳು, ತಾಯಿಗೆ ಅದರಿಂದ ಕೆಲವು ಲಾಭಗಳಿದೆ, ಮಗುವಿಗೆ ಕೆಲವು ಲಾಭಗಳಿದೆ. ಎಕ್ಸ್ಕ್ಲೂಸಿವ್ ಬ್ರೆಸ್ಟ್ ಫೀಡಿಂಗ್ ಅಂತ, ಬರೀ ತಾಯಿ ಹಾಲು ಮಾತ್ರ, ಅದರೊಳಗೂ 6 ತಿಂಗಳು ಪೂರ್ತಿಯಾಗಿ ತಾಯಿ ಹಾಲೇ ಕುಡಿಸಿ, ಇನ್ನೇನು ತಗೊಳ್ಬಾರ್ದು ಮಗು. ಅದಕ್ಕೆ ಹಲವಾರು ಒಂದು ಈಗ ಹೆಲ್ತ್ ಬೆನಿಫಿಟ್ಸ್ ಅಂತ, ಆರೋಗ್ಯ ರೀತಿನಲ್ಲಿ ನೋಡಿದ್ರೆ, ಬೆಳವಣಿಗೆ ರೀತಿನಲ್ಲಿ, ಮತ್ತೆ ಅದು ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ ಆಗೋದು, ಮತ್ತೆ ರೋಗ ನಿರೋಧಕ ಶಕ್ತಿ ಬರೋದು, ಮತ್ತೆ ಇನ್ನೂ ಅದು ಬೆಳೆದ ನಂತರ ಕೂಡ ಅದು ದೊಡ್ಡವರಾದ್ಮೇಲೂ ಕೆಲವು ಕಾಯಿಲೆಗಳನ್ನ ಅದು ತಡೆಗಟ್ಟೋ ಶಕ್ತಿ ಇರುವಂತದ್ದು. ಆ ರೀತಿಯಾದ ಕೆಲವು ಕ್ಯಾನ್ಸರ್ಗಳಿರ್ಬೋದು, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು. ಅಂದ್ರೆ ತಾಯಿಯ ಹಾಲಿಗೆ ಯಾವ ಶಕ್ತಿ ಇರುತ್ತೆ ಅಂದ್ರೆ, ಈಗ ಹಸುವಿನ ಹಾಲಿಗೆ ಕಂಪೇರ್ ಮಾಡಿದ್ರೆ ಹೇಗೆ ಮನುಷ್ಯರಿಗೆ ಹೆಚ್ಚು ಅವಶ್ಯಕ ಅಂತ ಹೇಳ್ತೀರಾ? ಅದರಲ್ಲಿ ಏನು ಮುಖ್ಯವಾದ? ಖಂಡಿತ, ಈಗ ಪ್ರಕೃತಿನಲ್ಲಿ ಏನ್ ಮಾಡಿದೆ, ಪ್ರತಿಯೊಂದು ಪ್ರಾಣಿಗಳಲ್ಲೂ ಕೂಡ ಅದರ ಹಾಲನ್ನು ಅದರ ಬೇಕಾದ ಮಗುವಿಗೆ ಏನ್ ಬೇಕೋ ಅದರ ಅವಶ್ಯಕತೆಗೆ ಯಾವ ರೀತಿ ಪೂರಕವಾಗಿ ಪ್ರಕೃತಿ ಅದನ್ನ ಅವರ ತಾಯಿ ಹಾಲಲ್ಲಿ ಸಿಗೋ ಹಂಗೆ ಮಾಡಿದೆ. ಹಾಗಾಗಿ ನಮಗೆ ತಾಯಿ ಹಾಲು, ಮನುಷ್ಯರಲ್ಲಿ ತಾಯಿ ಹಾಲು ಮಗುವಿಗೆ ಪೂರ್ತಿಯಾಗಿ ಪರಿಪೂರ್ಣ ಆಹಾರ. ಅದು ನೀವು ಬೇರೆ ಇನ್ನ ಅದು ಸಾಧ್ಯವಾದ ಪರಿಸ್ಥಿತಿನಲ್ಲಿ ಸ್ವಲ್ಪ ಹತ್ತಿರವಾಗಿರುವಂತದ್ದು ಅದರದ್ದು ಆಹಾರ, ಅದು ಪೋಷಕಾಂಶಗಳನ್ನ ಕೊಡುವಂತದನ್ನ ಬೇರೆ ಹಸುವಿನ ಹಾಲು ಇದರದನ್ನ ಅವಾಗ ಅದನ್ನ ಬೇರೆ ಸಿಗದೇ ಇದ್ದಾಗ. ಇವಾಗ ಬಹಳಷ್ಟು ಫಾರ್ಮುಲಾ ಫೀಡ್ಸ್ ಅಂತ ಬಂದ್ಬಿಟ್ಟಿರೋದ್ರಿಂದ ಅದನ್ನ ಅದೊಂದು ಕೃತಕವಾಗಿ ಅದನ್ನ ಮಗುವಿನ ಆಹಾರದ್ದು ಡಬ್ಬ ಹಾಲುಗಳು ಇದೆಲ್ಲ ಬರ್ತಾ ಇರೋದ್ರಿಂದ ಅದು ಹೆಚ್ಚಿಗೆ ಮಾಡ್ಬೋದು. ಅವಶ್ಯವಾಗಿ ಎದೆ ಹಾಲನ್ನ ಮಾತ್ರ ಕುಡಿಸಿ ಅಂದ್ರೆ ಅದಕ್ಕೆ ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಇರೋದು, ಇನ್ನೇನೋ ಬಹಳಷ್ಟು ಅದನ್ನ ಕಾಯಿಲೆಗಳು ಒಳಪಡುವಂತದ್ದು, ಮತ್ತೆ ಅದರದ್ದು ಡೈರಿಯಾ ಇರ್ಬೋದು, ವಾಂತಿ ಇರ್ಬೋದು, ಅಥವಾ ಶ್ವಾಸಕೋಶದ ಸೋಂಕು ಇರ್ಬೋದು, ಇತರೆ ಸೋಂಕುಗಳಿರ್ಬೋದು, ಮತ್ತೆ ಮಗುವಿನ ಬೆಳವಣಿಗೆ ಕೂಡ ಕುಂಠಿತವಾಗ್ತಾ ಹೋಗುತ್ತೆ. ಹೀಗಿರ್ಬೇಕಾದ್ರೆ ಅದು ಈಗ ನೀವು ಹೇಳ್ದಂಗೆ ಮುಂಚೆ ಅವ್ರು ಹೇಳಿದ್ರು ನಮ್ಮ ಹಳ್ಳಿಗಳಲ್ಲೆಲ್ಲ ಕುಡಿಸ್ತಾ ಇದ್ರು, ವೆಟ್ ನರ್ಸ್ ಅನ್ನೋ ಒಂದು ಇದು ಬಹಳ ಹಿಂದೆನೆ ಆಯಿತು. ಆ ಒಂದು ತಾಯಿಗೆ ಅವಾಗ ಹಾಲು ಕುಡಿಸೋದಕ್ಕೆ ಮಗುವಿಗೆ ಯಾವುದೇ ಕಾರಣಕ್ಕಾಗಿರ್ಲಿಲ್ಲ ಅಂದ್ರೆ, ಬೇರೆಯವರಲ್ಲಿ ಹೆಚ್ಚಿಗೆ ಹಾಲು ಇರ್ಬೇಕಾದ್ರೆ ಅಥವಾ ಅದೇ ಸಮಯದಲ್ಲಿ ಬೇರೆ ಪ್ರಸವದ ಒಂದು ಇನ್ನೊಂದು ಸ್ತ್ರೀ ಇದ್ರೆ ಅವರು ಅದನ್ನ ಕುಡಿಸಬಹುದು. ಅದನ್ನ ಇತ್ತೀಚೆಗೆ ಇದನ್ನ ಈ ರೀತಿ ವಾಣಿಜ್ಯೀಕರಣ ಮಾಡಿದೆ, ಆನ್ಲೈನ್ ಅಲ್ಲೆಲ್ಲ ತಗೊಂಡು ಬಾಡಿ ಬಿಲ್ಡಿಂಗ್ ಇದೆ, ಇದರಿಂದ ಬೇರೆ ಆಗೋ ಅನಾಹುತಗಳನ್ನು ನೋಡ್ಬೇಕು. ಒಂದು ಈಗೆಲ್ಲ ಕಮರ್ಷಿಯಲೈಸ್ ಮಾಡಿ ದುಡ್ಡು ಬರುತ್ತಲ್ಲ ಅಂತ ತನ್ನ ಮಗುಗೆ ಹಾಲು ಕುಡಿಸೋದನ್ ಬಿಟ್ಟು ಈ ರೀತಿ ಅವರು ಹಾಲು ಕೊಡ್ತಾ ಹೋದ್ರೆ ಅದು ಅವ್ರದ್ದು ಏನು, ಅವರ ಒಂದು ಅದು ಮಗುವಿಗೆ ತನ್ನ ಮಗುವನ್ನ ಬೆಳೆಸೋದು ಅದಕ್ಕೆ ಬೇಕಾದ ಆಹಾರ ಬೆಲ್ಲ. ಎಕ್ಸಾಂಪಲ್ ಹೇಗೆ ಅಂದ್ರೆ, ಈಗ ಹಾವಿನ ದೇಹದಲ್ಲಿ ವಿಷ ಇದ್ರೆ ಅದಕ್ಕೇನು ಆಗಲ್ಲ, ಅದನ್ನೇ ಬೇರೆಯವ್ರಿಗೆ ಅದು ವಿಷ ಆಗುತ್ತೆ, ಅದೇ ರೀತಿ ಆಗುತ್ತೇನಂತ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಈ ಕ್ರೇಜ್ ಅನ್ನೋದು ಇದೆಯಲ್ಲ, ಏನೇನಕ್ಕೂ ಕ್ರೇಜ್ ಬೆಳೆಸ್ಕೊಂಡ್ಬಿಡ್ತಾರೆ, ಒಬ್ರು ಮಾಡ್ತಾರೆ ಅಂತ ಇನ್ನೊಬ್ರು ಮಾಡೋದು, ಅದೇ ರೀತಿ ಇದು ಹುಟ್ಕೊಂಡಿರೋದು ಅನ್ಸುತ್ತೆ. ಈಗ ಬಾಡಿ ಬಿಲ್ಡಿಂಗ್ ಗೆ, ಅಥ್ಲೀಟ್ ಗಳಿಗೆ ಅದು ಕುಡಿದ ತಕ್ಷಣ ಆ ಸ್ಟೀರಾಯ್ಡ್ ತಗೊಂಡ್ಗಿಂತ ಜಾಸ್ತಿ ಶಕ್ತಿ ಬಂತು ಅಂತ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಮೆರಿಕಾದಲ್ಲಿ. ಈಗ ಬಾಡಿ ಬಿಲ್ಡರ್ಸ್, ಬಾಡಿ ಬಿಲ್ಡಿಂಗ್ ಜಿಮ್ ಗಳೆಲ್ಲ ಏನಿದಾವಲ್ಲ, ಹೆಚ್ಚಿನವರು ಸ್ಟೆರಾಯ್ಡ್ ಇಂಜೆಕ್ಷನ್ಸ್ ತಗೊಳ್ತಾ ಇದ್ದಾರೆ. ಅನಬಾಲಿಕ್ ಸ್ಟೆರಾಯ್ಡ್, ಕ್ಯಾಟಬಾಲಿಕ್ ಸ್ಟೆರಾಯ್ಡ್, ಅದು ಯಾವ್ದು ಹಸುಗಳಿಗೆ ಕೂಡ ಹಾರ್ಮೋನ್ ಎಲ್ಲ ತಗೊಳ್ತಾರೆ. ಸಿಕ್ಸ್ ಪ್ಯಾಕ್ ಸೆವೆನ್ ಪ್ಯಾಕ್ ಒಟ್ಟಿನಲ್ಲಿ ಅವ್ರು ಏನ್ ಗೊತ್ತಾ, ಈ ಇನ್ಸ್ಟೆಂಟ್ ರಿಸಲ್ಟ್ ಇದೆ. ಮತ್ತೆ ಇನ್ನೊಂದು ಕಾಮನ್ ಸೆನ್ಸ್ ಕಳ್ಕೊಂಡಿದ್ದಾರೆ. ಏ ಕಾಮನ್ ಸೆನ್ಸ್ ತಿಳ್ಕೊಳ್ಳಿ, ಈಗ ನೋಡಿ ಮನುಷ್ಯರಿಗೆ ವಿಶ್ವ ಆರೋಗ್ಯ ಸಂಸ್ಥೆ 2,500 ಕೋಟಿ ಖರ್ಚು ಮಾಡಿ ಈ ದೇಶದಲ್ಲಿ, ತಾಯಿ ಹಾಲು ಮಗುವಿಗೆ ಮುಖ್ಯ, ತಾಯಿ ಹಾಲು ಮಗುವಿಗೆ ಮುಖ್ಯ ಅಂತ ಹೇಳಿದ್ರು. ನಾನ್ ಕೇಳಿದ್ರು, ನಾಯಿ ಮರಿಗೆ ಡೌಟ್ ಇಲ್ಲ, ಕತ್ತೆ ಮರಿಗೆ ಡೌಟ್ ಇಲ್ಲ, ಹಂದಿಗೆ ಡೌಟ್ ಇಲ್ಲ, ಬುದ್ಧಿ ಕೆಟ್ಟೋಯ್ತಾ? ಅದಕ್ಕೆ ನಾನು ಯಾವಾಗ ಪರ್ಸೆಂಟ್ ರಿಸಲ್ಟ್ ಫೇಮಸ್ ಸ್ಟೇಟ್ಮೆಂಟ್, ವಿ ಆರ್ ಬಾರ್ನ್ ಇಗ್ನೋರೆಂಟ್ ಮೇಡ್ ಸ್ಟುಪಿಡ್ ಬೈ ಎಜುಕೇಶನ್ ಅಂತ, ಓದಿ ಹುಟ್ಟಾಡ್ರ ಅಂತ ಹೇಳ್ತಕ್ಕಂಥದ್ದು. ಇಲ್ಲಿ ಎಲ್ಲರೂ ಹುಟ್ಟಿದ್ರೆ ತಾಯಿ ಯಾರು ಮಗು ಮುಖ್ಯ ನಾವು ಹೇಳ್ಕೊಡ್ಬೇಕ? ಆ ಮಗುವಿಗೆ ಈಗ ಎಷ್ಟು ಪರಿಸ್ಥಿತಿ ಏನಾಗಿರುತ್ತೆ, ಪಟ್ಟಿಲ್ಲದೆ ಹುಟ್ಟಿದ್ರು ಕೂಡ ಅದಕ್ಕೆ ತಾಯಿ ಇರುತ್ತೆ. ಎಲ್ಲಿ ನೋಡಿ, ಒಂದು ಕಾಂಗುರು ಮರಿ ಹುಟ್ಟಿದ್ರೆ ಒಂದಿಷ್ಟು ಮಗು ಅದು ಹೋಗಿರ್ತದೆ, ಎಂತದಿದು ಅದ್ಭುತವಾದ ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ತಾಯಿ ಹಾಲಿನ ಬಗ್ಗೆ ಬರೀ ನ್ಯೂಟ್ರಿಷನ್ ಇಂದ ನೋಡಬಾರದು. ಮೊದ್ಲೇನಾಗ್ತಿತ್ತು, ನ್ಯೂಟ್ರಿಷನ್ ಕಾಂಪೋಸಿಷನ್ ಮಾತ್ರ ನಾವು ನೋಡ್ತಾ ಇದ್ವು, ಈ ಹಾಲು ಆ ಹಾಲು ಕಾಂಪೋಸಿಷನ್ ನೋಡ್ತಕ್ಕಂಥದ್ದು. ಇತ್ತೀಚಿನ ಅಧ್ಯಯನಗಳಲ್ಲಿ ಏನ್ ಹೇಳ್ತದೆ, ತಾಯಿ ಹಾಲಿನಲ್ಲಿ ಸ್ಟೆಮ್ ಸೆಲ್ ಗಳಿದಾವೆ. ಮದರ್ಸ್ ಮಿಲ್ಕ್ ಕಂಟೈನ್ ಸ್ಟೆಮ್ ಸೆಲ್ಸ್, ನಮ್ಮ ರೋಗ ನಿರೋಧಕ ಶಕ್ತಿ, ರೋಗ ನಿರೋಧಕ ನಮ್ಮ ನಮ್ಮ ಪ್ರತಿಯೊಂದು ಭಾಗದ ಆರ್ಗನ್ಸ್ ಡೆವಲಪ್ಮೆಂಟ್ ಇರ್ಬೋದು, ಯಾವ್ದು ಇರ್ತದೆ, ಅನ್ಫೋಲ್ಡಿಂಗ್ ಸಾಗ, ಎಲ್ಲದಕ್ಕೂ ಸ್ಟೆಮ್ ಸೆಲ್ಸ್ ಕಾರಣ ಇದೆ. ಆ ಸ್ಟೆಮ್ ಸೆಲ್ ಗಳಿದೆ ಅಂತ ಗೊತ್ತೇ ಇರಲಿಲ್ಲ ನಮ್ಗೆ ತಾಯಿ ಹಾಲಿನಲ್ಲಿ. ಅದು ಕೊಲೆಸ್ಟ್ರಾಮ್ ಇದೆಯಲ್ಲ, ಈ ಕೊಲೆಸ್ಟ್ರಾಮ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ಹಸುವಿನ ಇದರದ್ದೆಲ್ಲ ತೆಗೆದ್ಬಿಟ್ಟು ಕೊಲೆಸ್ಟ್ರಾಮ್ ಅಂತ ಹೇಳಿ ಮೊಟ್ಟ ಮೊದಲು ಬರ್ತದಲ್ಲ ಹಾಲು, ಅದು ಹೆಚ್ಚು
ಹೆಚ್ಚಿನ ಅನಾಹುತ ಆಗೋದು ಏನಂತ ಹೇಳಿದ್ರೆ, ತಾಯಿ ಹಾಲಿನಲ್ಲಿ ಚಿಕ್ಕ ಟ್ರೈಬಲ್ಸ್ ಎಲ್ಲ ಒಂದು ಪ್ರಾಕ್ಟೀಸ್ ಇದೆ, ಬ್ಲಡ್ ಇದೆ, ಅದು ಬ್ಲಡ್ ಇದ್ರೆ ಇಂಪ್ಯೂರು, ಅದನ್ನ ಹೊರಗೆ ಹಾಕ್ಬೇಕು, ಮಗು ಕೊಡಬಾರ್ದು ಅಂತ ದುರಂತ. ಅರ್ಧ ಗಂಟೆ ಇನ್ನೊಂದು ಸಮಸ್ಯೆ ಇದೆ, ಹೆಚ್ಚಿನ ಸಿಸೇರಿಯನ್ ಆಗ್ತದಲ್ಲ. ಈಗ ಪ್ರೈವೇಟ್ ಹಾಸ್ಪಿಟಲ್ 48% ಇದೆ ಸಿಸೇರಿಯನ್ನು. ಡಿಪ್ರೈಸ್ ಗಿವ್ ಎ ಚೈಲ್ಡ್. ಕೆಲವು ಕಡೆ ಸಾಧ್ಯತೆ ಇದೆ, ಹೇಳ್ತಾರೆ ಕೊಡ್ಬೋದು ಸಿಸೇರಿಯನ್ ಆದ್ರೂ ಕೊಡ್ಬೋದು ಅಂತ, ಅರ್ಧ ಗಂಟೆಗೆ ಕೊಡಕ್ಕಾಗಲ್ಲ. ಈಗ ಬ್ರೆಜಿಲ್ ಮೊನ್ನೆ ಬಿಕೇಮ್ ದ ಫಸ್ಟ್ ಕಂಟ್ರಿ 53% ಸಿಸೇರಿಯನ್ ಆಯ್ತು. ಬಹಳ ಬುದ್ಧಿವಂತರಾಗಿ ಬಹಳ ಕಾರ್ಪೊರೇಟ್ ಹಾಸ್ಪಿಟಲ್ ಬಂದು 53% ಸಿಸೇರಿಯನ್ ಆಯ್ತು. ಎಸ್ ಎಸ್, ಅದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ. ತಾಯಿಯ ಹಾಲಿಗೆ ಡಿಮ್ಯಾಂಡ್ ಅಪ್ ಡಿಮ್ಯಾಂಡ್ ಒಂದು ರೀತಿಯಲ್ಲಿ ಆಗ್ಬಿಟ್ಟಿದೆ, ಬಿಸ್ನೆಸ್ ಆಗಿ ಮಾಡುವಂತಹ ಜಾಗ ಉಟ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ನಿಜಕ್ಕೂ ಕೂಡ ಇದರಲ್ಲಿ ಲಾಭ ಅಥವಾ ಉತ್ತಮ ಅಂಶಗಳ ಜೊತೆಗೆ ಅಡ್ಡ ಪರಿಣಾಮಗಳು ಕೂಡ ಅಷ್ಟೇ ಇದೆ, ಇದ್ರ ಬಗ್ಗೆ ಮಾತಾಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಆಫ್ಲೈನ್ಗೆ ಬಂದು ಎಂಜಾಯ್ ಮಾಡಿ ಮೆಕ್ಡಾನಲ್ಡ್ಸ್ ಸಾಫ್ಟ್ ಸರ್ವ್ನ ಮೂರು ಹೊಸ ಫ್ಲೇವರ್ಸ್ ಮ್ಯಾಂಗೋ, ಬ್ಲ್ಯಾಕ್ ಕರೆಂಟ್ ಮತ್ತು ಕಿವಿ. ತಕ್ಷಣ ಕೂದಲುದುರುವಿಕೆಯನ್ನು ತಡೆಗಟ್ಟಲು ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶ್ಯಾಂಪೂ ಕೂದಲಿನ ಬುಡವನ್ನು ದೃಢ ಮಾಡಿ ಹೂಸಲ್ ಆಕ್ಟಿವೇಟ್ ಮಾಡಿ ಕೂದಲು ಬೆಳೆಯುವಂತೆ ಮಾಡುತ್ತದೆ. ಕೂದಲಿನ ಆರೋಗ್ಯ ಆನಂದಕ್ಕಾಗಿ ಸದಾ ನಿಮ್ಮೊಂದಿಗೆ ನಿಸರ್ಗಾಲಯ ರೂಟ್ ಹೇರ್ ಆಯಿಲ್ ಅಂಡ್ ಶ್ಯಾಂಪೂ. ಕಾಂಚಿಪುರಂನಲ್ಲಿ ಸಾಧನೆ ಕೂಡ ರೇಷ್ಮೆಯಂತೆ ಹೆಣೆಯಲ್ಪಡುತ್ತದೆ. ದೇಶದ ಮೂಲೆ ಮೂಲೆ ಬದಲಾಗುತ್ತಿದೆ. ನಾವು ಹೆಮ್ಮೆಯೊಂದಿಗೆ ಈ ಬದಲಾವಣೆಯ ಭಾಗವಾಗುತ್ತಿದ್ದೇವೆ. ಈಗ ಮೂಲೆ ಮೂಲೆ ಕೋಟಕ್, ಕೋಟಕ್ ಮಹೀಂದ್ರ ಬ್ಯಾಂಕ್. ಮನೆ ಕಟ್ತಾ ಇದ್ದೀರಾ? ಸೂಪರ್. ನೀವು ಕಟ್ಸೋದು ಒಂದ್ಸಲ, ಇದು ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣ, ಇದು ನಿಮ್ಮ ತಂದೆ ತಾಯಿಯ ಆಶಯ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಸುಭದ್ರ ಅಡಿಪಾಯ. ಇದಕ್ಕೆಲ್ಲ ಎಸ್ಕೆ ಸೂಪರ್ ಟಿಎಂಟಿ ಒಂದೇ ಸೂಕ್ತ ಉಪಾಯ. ಎಸ್ಕೆ ಸೂಪರ್ ಟಿಎಂಟಿ ISI ಬಿಲೆಟ್ಗಳಿಂದ ಶ್ರೇಷ್ಠತೆಯ. ಎಸ್ಕೆ ಸೂಪರ್ ಟಿಎಂಟಿ ಸೂಪರ್ ಸ್ಟ್ರಾಂಗ್ ಸ್ಟೀಲ್. ರೂಪಾ ಫ್ರಂಟ್ ಲೈನ್, ಯೇ ಆರಾಮ್ ಕಾ ಮಾಮ್ಲಾ ಹೈ. ನೆನ್ಪಿದ್ಯಾ ನಿಹಾಳ ಯೂಸ್ ನ ಒಂದು ಬ್ಲೂ ಬ್ಯಾಗ್? ದಿನಾ ಕನ್ಸಲ್ ಬರ್ತಿತ್ತು ಕಣೆ, ದಿನಾ ನಾನ್ ಎಷ್ಟು ಹುಡುಕಿದೆ ಗೊತ್ತಾ? ಕೊನೆಗೂ ಸಿಕ್ತು, ಸೇಮ್ ಟು ಸೇಮ್. ಐ ಜಸ್ಟ್ ಕುಡಂಟ್ ಬಿಲೀವ್ ಇಟ್. ಆಮೇಲೆ ನಾನು ಖರೀದಿಸ್ಲಿಲ್ವಾ? ಒಳ್ಳೇದಾಯ್ತು. ಫ್ಯಾನ್ ನಲ್ಲಿ ಎಲ್ಇಡಿ? ಮಗ, ಹುಡುಗಿ ಹತ್ರ ಏನಾದ್ರೂ ಕೇಳೋದಿದ್ಯಾ? ಡಿಸೈನರ್ ಫ್ಯಾನ್ ಗಳಲ್ಲಿ ಎಲ್ಇಡಿ? ಏನು? ಹೌದು, ಈಗ ಲೂಮಿನಸ್ ಡಿಸೈನರ್ ಫ್ಯಾನ್ ಗಳಲ್ಲಿ ಎಲ್ಇಡಿ ಲೂಮಿನಸ್ ಫ್ಯಾನ್ ಗಳು ಫ್ಯಾನ್ ಆಗಿ ಬಿಡುವಿರಿ. ಸ್ಯಾಮ್ಸಂಗ್ ವರ್ಲ್ಡ್ ಕ್ಲಾಸ್ ಲೂಬ್ರಿಕಂಟ್ಸ್ ಫ್ರಾಮ್ ಸವಿತಾ. ಯಾರೋ ಸೆಕ್ಯೂರಿಟಿಯ ಬಗ್ಗೆ ಇಷ್ಟೊಂದು ಕಡಿಬಿಡಿ, ಮತ್ತು ವೈರಿಂಗ್ ಬೇರೆಯವ್ರ ಕೆಲಸನ? ಆಫೀಸ್ ನಲ್ಲಿ ಬಳಸಿರಿ HPL ವೈರ್ಸ್, ಅಂದ್ರೆ ಸೇಫ್ಟಿ ಹೊರಗು ಒಳಗು. ಎಲ್ಲರ ವಿಷ ಈಡೇರಿಸಿ ಮತ್ತು ಪಿಗ್ಗಿ ಬ್ಯಾಂಕ್ ಅನ್ನು ಮಾಯಗೊಳಿಸಿ ನಾಳಿನ ವಿಷ ಅನ್ನ ಹಿಂದೆ ಪಡೆಯಿರಿ. ಡೆನ್ ಸ್ನಾಪ್ ಡೀಲ್ ಟಿವಿ ಶಾಪ್, ಫೋನ್ ಎತ್ತಿರಿ, ಖುಷಿ ತರಿಸಿಕೊಳ್ಳಿ. ಮನಸ್ಸು ಸೆಳೆದಿದೆ, ಹೃದಯ ಅಂತೂ ಯಾಸಿ, ಬುದ್ಧಿ ಅಂತೂ ನೋ. ನಾ ಹೋಗಬೇಕಿದೆ, ಹೋಗಬೇಕಿದೆ. ಲೈಕ್ ಟು ಡಾನ್ಸ್ ನೌ, ಲವ್ ಟು ಬೇಕು ಅಂದ ಮೇಲೆ. ರಾಯಲ್ ಚಾಲೆಂಜ್ ಸ್ಪೋರ್ಟ್ಸ್ ಡ್ರಿಂಕ್, ಗೇಮ್ ಫಾರ್ ಲೈಫ್. ಪೂಜಾ Complete break, gearless, lightweight, Activa I, my personal car.
ಶಾಂತಿ ನೆಮ್ಮದಿ ಇತ್ಯಾದಿಗಳು ನಿಮಗೆ ಲಭಿಸಲೇ ಬೇಕಾ? ಪ್ರತಿದಿನ ಮನೆಯಲ್ಲಿ ಯಾವ ಪೂಜೆಯನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ? ನಿಮ್ಮ ಕುಟುಂಬದಲ್ಲಿ ಸದಾ ಶಾಂತಿ ನೆಮ್ಮದಿಗಳು ನೆಲೆಸಲೇಬೇಕಾ? ವೀಕ್ಷಿಸಿ ಪ್ರತಿದಿನ ಬೆಳಿಗ್ಗೆ 6:30ಕ್ಕೆ ನಾನು ನಿಮ್ಮೊಂದಿಗೆ. ಎಸ್, ಬ್ರೇಕ್ ಆದ್ಮೇಲೆ ಮತ್ತೆ ತಾಯಿಯ ಹಾಲಿಗೆ ಡಿಮ್ಯಾಂಡ್ ಯಾಕೆ ಶುರು ಆಯ್ತು ಅನ್ನುವಂತ ವಿಶೇಷ ಕಾರ್ಯಕ್ರಮ ಮುಂದುವರಿಸ್ತಾ ಇದೀವಿ. ಏನಪ್ಪಾ ಅಂದ್ರೆ, ಎಸ್, ಮೊದಲೆಲ್ಲ ಹಾಲು ಕುಡಿಸೋದು ಅಂದ್ರೆ ಅದು ಒಂಥರ ಪ್ರೈವೇಟ್ ಆಗಿ ಏಕಾಂತದಲ್ಲಿ ಅದನ್ನ ಅದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಕೂಡ ನಾಚಿಕೆ ಮುಜುಗರ ಹೆಂಗಸರು ಹಾಲು ಕುಡಿಸ್ತಾ ಇರ್ಬೇಕಾದ್ರೆ ಅವ್ರ ರೂಮ್ ಅಲ್ಲಿ ಏಕಾಂತದಲ್ಲಿ ತಾಯಿ ಮಗುವಿನ ಬಾಂಧವ್ಯನು ಬೆಳಿಬೇಕು, ಅವರು ಕುಡಿಸ್ಬೇಕು. ಇದ್ರದ್ದು ಈಗ ಎಷ್ಟು ಒಂಥರ ಮುಕ್ತವಾಗೋಗಿದೆ ಅದ್ರ ಬಗ್ಗೆ ಒಂದು ಸ್ತನ್ಯಪಾನ, ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಆತರ ಹೇಳೋದಕ್ಕೇನೆ ಸಂಕೋಚ ಪಟ್ಕೊಂಡಿದ್ದ ಕಾಲ ಹೊಂದಿತ್ತು. ಇವಾಗ ಇಷ್ಟೆಲ್ಲ ಹೋಗಿ ಯಾರೋ ದೊಡ್ಡವರು ಇವರುಗಳು ಅವರೆಲ್ಲ ಬಿಸ್ನೆಸ್ ಮಾಡೋದಕ್ಕೆ ತಾಯಿ ಅಂದ್ರೆ ಅದಕ್ಕೆ ಮರ್ಯಾದೆ, ಅದಕ್ಕೆ ಒಂದು ಪ್ರಕೃತಿ ಕೊಟ್ಟಿರೋ ಅದಕ್ಕೊಂದು ಅದರದ್ದು ಉದ್ದೇಶ ಎಲ್ಲನೂ ಕೂಡ ಒಂಥರ ತೆಗೆದುಹಾಕದಂಗೆ ಎಲ್ಲೋ ಯಾರೋ ಒಂದೇನೋ ಹೇಳಿದ್ರು ಅಂತ ಈಗ ಒಂಥರ ಸೋಷಿಯಲ್ ನೆಟ್ವರ್ಕಿಂಗ್ ಸೈಟ್ಸ್ ತುಂಬಾ ಜಾಸ್ತಿ ಆಗಿದೆ, ಕ್ರೇಜ್ ಉಟ್ಕೊಂಡಿದೆ, ಟ್ರೆಂಡ್ ಶುರು ಆಗಿದೆ ಅಂತ. ಸಡನ್ ಆಗಿ ಅದೇ ಒಂದು ಟ್ರೆಂಡ್, ಏನ್ ಮಾಡಿದ್ರು ಅದೊಂದು ಟ್ರೆಂಡ್, ಅದಕ್ಕೆ ಒಂದಷ್ಟು ಜನ ಅದೇ ತರ ನಾವ್ ಯಾಕೆ ಮಾಡಬಾರ್ದು ಇವ್ರು ಮಾಡಿದಾರಲ್ಲ. ಮತ್ತೆ ಅದನ್ನ ಕಮರ್ಷಿಯಲ್ ಆಂಗಲ್ ಬಂತು ಅಂದ ತಕ್ಷಣ ಅದನ್ನ ಹಣ ಮಾಡುವಂತ ಒಂದು ಇದು ಉದ್ದೇಶ ಆಗೋಗ್ಬಿಟ್ರೆ ಇದೆಲ್ಲ ಇದ್ರದ್ದು ಕೂಡ ಬೇರೆ ಎಲ್ಲ ಮರೆ ಮಾಡ್ಬಿಡತ್ತೆ ಆತರ ಮಾಡೋದನ್ನ. ಒಬ್ಳು ವೇಷ ಹೇಳ್ತಿದ್ಲಂತೆ, ಎಲ್ಲರೂ ದಾನ ಮಾಡ್ತಾರೆ, ಏನ್ ದಾನ ಮಾಡೋದು, ಎಲ್ಲರಿಗೂ ಅವ್ರವ್ರಿಗೆಲ್ಲ ಇದಿದೆ, ವಸ್ತು ಇದೆ, ಸಿರಿ ಇದೆ, ಸಂಪತ್ತಿದೆ, ದಾನ ಮಾಡ್ತಾರೆ. ನನಗೆ ಏನೂ ಸಿಗಲಿಲ್ಲ, ಒಟ್ಟಲ್ಲಿ ದಾನ ಮಾಡ್ಬೇಕು ಅಂತೇಳಿ ಮೈ ದಾನ ಮಾಡಿಬಿಟ್ಟಿದ್ದೀನಿ ಅಂತ. ಹಂಗಾಯ್ತಿದ್ರ ಕತೆ, ಯಾಕೆಂತಂದ್ರೆ ಏನೂ ಸಿಗದಿದ್ದಕ್ಕೆ ಏನಾರು ಒಂದು ಶರೀರದಲ್ಲಿ ಇದ್ದಿದ್ದು ಇಂಥದ್ದೆಲ್ಲ ಮಾಡ್ಕೊಂಡು ಬಿಸ್ನೆಸ್ ಮಾಡೋದಿದೆಯಲ್ಲ, ಇದು ಭಾರತದ ಸಂಸ್ಕೃತಿ ಅಂತೂ ಅಲ್ಲ. ನಾನು ಆಗಲೇ ಹೇಳಿದೆ, ಇನ್ನೊಂದು ಕಡೆಗೂ ಬರೋದಕ್ಕೆ ಜಾಸ್ತಿ ಅದೇನು ನಮ್ಮಲ್ಲೇನ ಈಗ ಹೊರಗಡೆದೇ ಜಾಸ್ತಿ ಅಟ್ರಾಕ್ಷನ್ ಆಗಿ ನಾವು ಹಾಳಾಗ್ತಾ ಇರುವಂತ ಜನಗಳನ್ನ ನಾವು ನೋಡ್ತೇವೆ ಯೂತ್ ಅಲ್ಲಿ. ಅದ್ರೊಳಗೂ ಸಹ ನಾನಾಗಲೇ ಒಂದು ಮಾತು ಹೇಳಿದೆ, ನಿಮ್ದು ಏನು ಸ್ಟೇಟ್ಮೆಂಟ್ ಹೋಗ್ತಿತ್ತು ಅದು ನನಗೆ ಆಕ್ಚುಲಿ ಗೊತ್ತಾಗದಲ್ಲೇ ಹೇಳಿದೆ. ಅದು ಹಿಂದೆ ನಡೆದಿತ್ತು ಅಂತಂದ್ರೆ ಒಂದು ಇದೆ ನಮ್ಮ ಭಾರತದಲ್ಲಿ ನಡೆದದ್ದಕ್ಕೆ ಬೇರೆಯವರಿಗೆ ಸ್ತನ್ಯಪಾನ ಕೊಟ್ಟಿದ್ದು ಹೇಗೆ ಅಂತಂದ್ರೆ, ಇವಳು ಬಾಣಂತಿ ಆಗಿರ್ಬೇಕು ಆ ಸಂದರ್ಭದಲ್ಲಿ, ಬಾಣಂತಿ ಆಗಿದ್ದು ಮಗುವಿಗೆ ತಾಯಿ ಹಾಲನ್ನ ಇನ್ನೊಂದು ತಾಯಿಯಿಂದ ತಗೊಂಡ್ರೆ ಅಂಥದ್ದೇನು ಇದೆ ಅಷ್ಟೇ ಅಷ್ಟೇ ಇದ್ದು ನಮ್ಮಲ್ಲಿ ಇಲ್ಲಿ ಪುರುಸೋತಿದೆ ಅಂತ ಹೇಳಿ ಹಾಲು ಉತ್ಪತ್ತಿ ಮಾಡ್ಕೊಂಡು ಎಲ್ಲ ಕೊಡ್ಲಿಕ್ಕೆ ಸಿಂಧಿದನದ ಹಸುದ ಕೆಚ್ಚಲಲ್ಲ, ಅದನ್ನ ಮಾಡ್ಲೂ ಬಾರ. ಆಮೇಲೆ ಇನ್ನೊಂದು ಶುರು ಆದ್ರೂ ಅದು ಹೆಚ್ಚಿನ ಹಾಲು ಉತ್ಪತ್ತಿಗೆ ಹಿಂಡಿ ಕೊಡೋದಕ್ಕೆ ಶುರು ಮಾಡ್ತಾರೆ. ಈ ತರದೆಲ್ಲ ಮೇಡಮ್ ಆಗ್ಲೇ ಹೇಳ್ದಂಗೆ ಇದೆಲ್ಲ ವಿಕೃತ ಮನೋಭಾವ. ಇದೇನಾಗ್ತದೆ, ಒಂದು ಹಾಲನ್ನ ತಗೊಳ್ಬೇಕಾಗಿದ್ದು ಆ ಒಂದು ಹಾಲನ್ನು ಕೊಡಬೇಕಾದ್ದು ಅಥವಾ ಹಾಲನ್ನ ಎಳ್ಕೊಳ್ತಕ್ಕಂಥ ಒಂದು ಅನುಭವ ಇದೆಯಲ್ಲ, ಅದು ಭಗವಂತ ಕೊಡ್ತಕ್ಕಂಥ ಒಂದು ದೊಡ್ಡ ಸುಖ. ತನ್ನ ಮಗು ಅಲ್ಲ, ತಾಯಿ ಪ್ರತಿಯೊಬ್ಬ ಹೆಣ್ಣು ಕೂಡ ಬಯಸೋದು ಅದೇ, ಅಂದ್ರೆ ತನ್ನ ಮಡಿಲು ತುಂಬಬೇಕು ಆ ಮಗುವಿಗೆ ತಾನು ಆದ್ರೆ ಆ ತನ್ನ ಎದೆ ತೊಟ್ಟಿಗೆ ಆ ಮಗು ಬಾಯಿ ಇಟ್ಟು ಎಳಿವಾಗ ಇರುವಂತ ಆನಂದ ಇದೆಯಲ್ಲ, ಅದು ಇನ್ನೊಂದಕ್ಕೆ ನಾವು ಕೊರಿಲೇಟ್ ಮಾಡಿ ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಒಂದು ಅನುಭವ ಅದು ಆ ಭಗವಂತ ಕೊಟ್ಟಿರ್ತಕ್ಕಂಥದ್ದೊಂದು ಆ ವರ ಅಂತ ಕರಿಬಹುದು. ಅದನ್ನ ನಾವು ಸಾಧ್ಯವಾದ ಆಗದೆ ಇದ್ದಂತ ಸಂದರ್ಭದಲ್ಲಿ, ಹಾಲು ಉತ್ಪತ್ತಿ ಆಗದೆ ಇರುವಂತ ಸಂದರ್ಭದಲ್ಲಿ ಅನಿವಾರ್ಯಕ್ಕೋಸ್ಕರವಾಗಿ ಒಂದು ಹಸುವಿನ ಹಾಲನ್ನು ಕೊಡಬೇಕು. ಯಾಕಂದ್ರೆ ಡೈಜೆಷನ್ ಆಗ್ಲಿಕ್ಕೆ ಮನುಷ್ಯನಿಗೆ ಹಸುವಿನ ಹಾಲು ಸ್ವಲ್ಪ ಹತ್ರ ಸಂಬಂಧ ಇರೋದ್ರಿಂದ ಕೊಡ್ಬೋದು. ಒಂದು ವೇಳೆ ಅದಿಲ್ಲ ಅಂತಂದ್ರೆ, ಯಾವುದೋ ಒಂದು ಬಾಣಂತಿ ಇದ್ರೆ ಅವ್ರಿಗೆ ಸಂಬಂಧ ಹತ್ರದ ಇತ್ಯಾದಿಗಳು ಇದ್ರೆ ಮಾತ್ರ ಅದನ್ನ ಕೊಡಬೇಕು ಅನ್ನುವಂಥದ್ದು ಇರೋದೇ ವಿನಃ, ಇದೆಲ್ಲ ಪೆಟ್ರೋಲ್ ಬ್ಯಾಂಕ್ ತರ ಹೋಗ್ಕೊಂಡು ಮಿಲ್ಕ್ ಬ್ಯಾಂಕ್ ತಗೊಂಡು ಹೋಗುವಂಥದ್ದು ಇಲ್ಲ. ಇದು ಬಹುಶಃ ಇದು ಶುರುವಾದದ್ದು ಎಲ್ಲಿ ಕಾಯಿಲೆ ಅಂತಂದ್ರೆ, ಎಲ್ಲಿ ಸ್ಪರ್ಮ್ ಬ್ಯಾಂಕ್ ಅಂತ ಶುರುವಾಯ್ತು ಅವಾಗದಿಂದ ಇದು ಕಾಯಿಲೆ ಶುರುವಾಗಿದೆ ಅಂತ ಕಾಣುತ್ತೆ. ಯಾರದ್ದೋ ವೀರ್ಯಾಣು ತಗೊಂಡು ನಾವು ಮಕ್ಕಳನ್ನ ಪಡಿತೀವಿ ಅಂತಂದಾಗ ಯಾರದೋ ಹಾಲನ್ನು ಪಡಿಬಾರ್ದು ಅನ್ನೋದು ಆ ಕಾನ್ಸೆಪ್ಟ್ ಅಲ್ಲಿ ಇದು ಶುರುವಾಗಿರಬಹುದೇನೋ. ಆದ್ರೆ ಇದು ನಿಜವಾಗಿಯೂ ಸಹ ಒಳ್ಳೆ ಮನೋಭಾವ ಅಲ್ಲ. ಒಟ್ಟಿನಲ್ಲಿ ಅವಳಿಗೇನ್ ಕಾಯಿಲೆ ಇದೆ ಅಂತ ಗೊತ್ತಿದ್ಯಾ? ಅದೇ ಆಗ್ತಿರೋದು. ಈಗ ಯಾರ ಕಾಯಿಲೆ ಇನ್ನೊಬ್ರಿಗೆ, ಈಗ ಆ ತಾಯಿಯ ಹಾಲು ಆ ತಾಯಿಯ ಮಗುವಿಗೆ ಮಾತ್ರ ಸೀಮಿತವಾಗಿದ್ರೆ ಅದು ಬೇರೆ ವಿಚಾರ. ಆದ್ರೆ ಈಗ ಅದು ಏನ್ ಸಮಸ್ಯೆ ಇದೆ, ಯಾವ ಮೂಲದ್ದು ಅಂತ ಗೊತ್ತಿಲ್ಲದೆ ನೀವು ಹೇಳಿದಾಗ ಪೆಟ್ರೋಲ್ ಬಂಕ್ ತರಾನೇ ವ್ಯಾಪಾರ ಆಗ್ತಿರೋದು. ಹೌದು, ಖಂಡಿತ. ಇದು ಬಹಳ ದೊಡ್ಡ ದುರಂತ ಆಗತ್ತೆ, ಮತ್ತಿದು ಅಸಹ್ಯವೂ ಆಗತ್ತೆ. ಇದು ಇದು ಹಾಗೆ ಬಿಟ್ರೆ ನೀವು ಹೇಳಿದಾಗ ಇಂಜೆಕ್ಷನ್ ಎಲ್ಲ ತಗೊಂಡು ಅದಕ್ಕೆ ಒಂದು ಫುಡ್ಗಳೆಲ್ಲ ಸ್ಟಾರ್ಟ್ ಆಗ್ತದೆ. ಈಗ ಮಿಲ್ಕ್ ಪೌಡರ್ ಸಮೇತ ತಗೊಳ್ಳೋದಿಲ್ಲ. ನಿಮ್ಮ ಒಂದು 2-3 ದಿನ ಹಿಂದೆ ನೀವುಗಳೇ ತೋರಿಸಿದಿರಿ ಟಿವಿಯಲ್ಲಿ, ಯಾವಾಗ ಮ್ಯಾಗಿದ್ ಬಂತೋ ಕಡೆಗೆ ಆಮೇಲೆ ಮಿಲ್ಕ್ ಪೌಡರ್ದಲ್ಲೂ ಸಹ ಆ ತರದ ಕೆಟ್ಟ ಕೆಟ್ಟದೆಲ್ಲ ಸಿಕ್ಕಿದೆ ಅಂತ ಹೇಳಿಸಿ ಬಂತು. ಹಾಗಾಗಿ ಯಾವುದನ್ನೂ ಸ್ವೀಕಾರ ಮಾಡ್ಲಿಕ್ಕೆ ಆಗದೆ ಇದ್ದಾಗ ಒಂದು ಆಗ ಇವ್ರು ಹೇಳಿದಾಗೆ
ಬೆಕ್ಕು ಸಮೇತ ನಾಯಿ ಮೊಲೆಯನ್ನ ಹಾಲನ್ನ ಕುಡಿದು ಜೀವನ ಮಾಡ್ತಕ್ಕಂಥದ್ದು ಕೆಲವೊಂದು ಕಡೆ ನಾವು ಫೋಟೋಗಳನ್ನು ನೋಡ್ತೇವೆ, ನಡೆದದ್ದಿರುತ್ತೆ, ಎಲ್ಲ ಇರುತ್ತೆ. ಹಸುವು ಸಹ ಬೇರೆ ಪ್ರಾಣಿಗೆ ಹಾಲು ಕೊಟ್ಟಿರ್ತಕ್ಕಂಥದ್ದು ಇರುತ್ತೆ. ಹಾಗಂತ ಹೇಳಿ ಮನುಷ್ಯನಿಗೂ ಅದಕ್ಕೂ ವ್ಯತ್ಯಾಸ ಇದೆ. ಇದನ್ನು ಮಾಡ್ತಕ್ಕಂಥ ನಿಜವಾಗ್ಲೂ ಅದು ಸರಿಯೂ ಅಲ್ಲ. ಇದಕ್ಕೆಲ್ಲ ಕಾರಣವಾಗ್ತದೆ ಈ ಮಿಲ್ಕ್ ಬ್ಯಾಂಕ್ ಅನ್ನುವಂತ ಕಾನ್ಸೆಪ್ಟ್ ಶುರು ಆಗಿದೆ. ಏನಕ್ಕಪ್ಪ ಅಂದ್ರೆ ಈಗ ಪ್ರಾಚೀನ ಕಾಲದ ಎಕ್ಸಾಂಪಲ್ ಕೂಡ ಕೊಟ್ಟರು ಅವರು, ಅಂದ್ರೆ ಇನ್ನೊಂದು ತಾಯಿಗೆ ಹಾಲು ಎದೆ ಹಾಲಿದ ಸಮಸ್ಯೆ ಇದ್ದಲ್ಲಿ ಅಂಥವ್ರಿಗೆ ಕೊಡೋದಿಕ್ಕೆ, ಅಥವಾ ಕೆಲವೊಬ್ರು ಆಫೀಸಿಗೆ ಹೋಗುವಾಗ ಎದೆ ಹಾಲನ್ನ ಸಂಗ್ರಹಿಸಿ ಇಡುವಂತಹ ಕಾನ್ಸೆಪ್ಟ್ ಕೂಡ ಇತ್ತು. ಅಂಥದ್ದು ಹೋಗಿ ಈಗ ಅದನ್ನ ಬಿಸ್ನೆಸ್ ಮಾಡೋದಕ್ಕೆ ಹೊರಟಿದ್ದಾರೆ. ಏನಪ್ಪಾ ಅಂದ್ರೆ ಈಗ ಕ್ಯಾನ್ಸರ್ ಪೇಷಂಟ್ ಗಳಿಗೆ, ಯಾರಿಗೆ ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇದೆಯೋ ಅಂಥವ್ರಿಗೆ ಕೊಡ್ತಾ ಇದಾರಂತೆ. ಆಮೇಲೆ ಅಥ್ಲೀಟ್ ಗಳಿಗೆ ಅದು ತಗೊಂಡ್ರೆ ಈಗ ಸ್ಟಿರಾಯ್ಡ್ ತಗೊಳ್ಳೋದು ಬೇಡ, ನಂಗೆ ಇಂಜೆಕ್ಷನ್ ತಗೊಂಡಷ್ಟು ಶಕ್ತಿ ಬಂತು ಅಂತ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಇದು ನಿಜ ಅಂತ ಅಷ್ಟೊಂದು ಬೇರೆ ಯಾವ ಮೂಲದಿಂದನೂ ಪಡ್ಕೊಳ್ಳೋಕಾಗದಷ್ಟು ಅಂಶಗಳು ಇದರಲ್ಲಿ ಪಡ್ಕೊಳ್ಬಹುದಾ ಅಂತ. ಅದೇ ನೀವು ಹೇಳಿದ್ ಬಹಳ ಸತ್ಯ. ಬ್ಯಾಂಕ್ ಮಿಲ್ಕ್ ಬ್ಯಾಂಕ್ ಅನ್ನೋ ಕಾನ್ಸೆಪ್ಟ್ ವಿಶ್ವ ಆರೋಗ್ಯ ಸಂಸ್ಥೆಯೇ ಪ್ರಮೋಟ್ ಮಾಡ್ತಾ ಇರತಕ್ಕಂಥದ್ದು. ಯಾಕಂದ್ರೆ ವರ್ಕಿಂಗ್ ಮದರ್ಸ್ ಇರತಕ್ಕಂಥವ್ರು ಎಕ್ಸ್ಪ್ರೆಸ್ ಮಾಡಿ ಬ್ಯಾಂಕ್ ಅಲ್ಲಿ ಇಟ್ಟು ಬ್ಯಾಂಕಿಂದ ಯಾವುದನ್ನೇ ಹಾಲು ತಂದು ಕೊಡೋದ್ರ ಬದಲು ತನ್ನ ಹಾಲನ್ನೇ ಎಕ್ಸ್ಪ್ರೆಸ್ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಎನ್ಕರೇಜ್ ಮಾಡುತ್ತೆ. ನಮ್ಮಲ್ಲಿ ಮಿಲ್ಕ್ ಬ್ಯಾಂಕ್ ಇಲ್ಲ ಅನ್ನೋ ದೊಡ್ಡ ಸಮಸ್ಯೆ ಅಂತ ಚರ್ಚೆ ಆಗ್ತಾ ಇರತಕ್ಕಂಥದ್ದು. ಆದರೆ ಇದನ್ನ ಇನ್ನೊಂದು ಕಡೆ ಕಮರ್ಷಿಯಲ್ ಆಗಿ ಮಾರಾಟ ಮಾಡೋದು, ನೀವು ಹೇಳಿ ಓಕೆ ಹಾಲಿನಲ್ಲಿ ಅಂಶಗಳಿದಾವ, ಆ ಸ್ಟೆಮ್ ಸೆಲ್ಸ್ ಇರ್ಬೋದು, ಆ ಸ್ಟೆಮ್ ಸೆಲ್ಸ್ ಒಳ್ಳೇದು ಮಾಡಬಹುದು, ಒಳ್ಳೇದು ಮಾಡಿದ್ರು ನಾವು ಅದು ಕೆಲವು ಸಾಧ್ಯತೆಗಳಿದೆ, ಪ್ರಯೋಜನವೂ ಇದೆ, ಆದ್ರೆ ಮಾಡಬಾರ್ದು. ಅದರ ಜೊತೆ ಅಡ್ಡ ಪರಿಣಾಮ ಅಲ್ಲ, ಅಡ್ಡ ಪರಿಣಾಮ ಅನ್ನೋದಕ್ಕಿಂತ ಕೆಲವೊಂದು ನೋಡಿ ಕೆಲವು ನಿಯಮಗಳಿದಾವೆ, ಕೆಲವು ನಿಯಮಗಳಿದಾವೆ, ಅದು ಯಾವ್ದಕ್ಕಿದೆ ನಮಗೂ ಗೊತ್ತಿಲ್ಲ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ನಿಯಮ ಇರತಕ್ಕಂಥದ್ದು ತಾಯಿ ಹಾಲು ಮಗುವಿಗೆ, ಮತ್ತೆ ಎಲ್ಲ ಸಸ್ತನಿಗಳು 4,500 ಸಸ್ತನಿಗಳು ಈ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ಅವೆಲ್ಲವೂ ಕೂಡ ಮನುಷ್ಯನಿಗೆ ಏನ್ ಹೇಳ್ತಾರೆ ಅಂದ್ರೆ, ಮನುಷ್ಯ ಒಬ್ಬನೇ ಸಸ್ತನಿ, ಹುಟ್ಟಿನಿಂದ ಸಾಯುವವರೆಗೂ ಹಾಲು ಕುಡಿಯುವ ಸಸ್ತನಿ, ಬೇರೆ ಯಾವ ಸಸ್ತನಿನೂ ಇಲ್ಲ. ಆಯ್ತಾ, ನಿಜವಾಗಿ ಹೇಳ್ಬೇಕು ಅಂದ್ರೆ ಇಮಿಡಿಯೇಟ್ ತಕ್ಷಣ ಹುಟ್ಟಿದ ತಕ್ಷಣದಿಂದ 6 ತಿಂಗಳವರೆಗೂ ನೀರು ಕೊಡೋ ಹಾಗಿಲ್ಲ, ತಾಯಿ ಹಾಲೇ ಕೊಡುವಂಥದ್ದು ಅದು ಎಲ್ಲ ಕಾಯಿಲೆಗಳಿಗೂ ಮದ್ದು ಎಲ್ಲದು. ಆಮೇಲೆ ಅದು ಸ್ಟೆಮ್ ಸೆಲ್ ಬಂದಾಗ ನಮ್ಗೆ ಗೊತ್ತಿಲ್ಲ. ಇನ್ನೊಂದು ಏನ್ ತಿಳ್ಕೋಬೇಕು, ನಾವು ನ್ಯೂಟ್ರಿಷನ್ ಸೈನ್ಸ್ ಅಲ್ಲಿ ಗೊತ್ತಿಲ್ಲದೆ ಇರೋ ಅಂಶಗಳಿದಾವೆ. ಈ ವಿಜ್ಞಾನಕ್ಕೆ ಪಟ್ಟಿಲಿ ಇರೋದೇ ಸೈನ್ಸ್ ಅಂತಲ್ಲ, ಪಟ್ಟಿಲಿ ಇಲ್ಲದೆ ಇರೋದಿದೆ, ಇನ್ನು ರಿಸರ್ಚ್ ಫ್ಯಾಕ್ಟರ್ಸ್ ಗೊತ್ತಿಲ್ಲ ನಮ್ಗೆ. ನಮ್ಗೆ ನೋಡಿ, ಬ್ರೈನ್ ಇಂದ ಹಲ್ಲು ಒಳಗಡೆ ಸ್ಟೆಮ್ ಸೆಲ್ಸ್ ಬೀಳುತ್ತೆ, ಗ್ಲಿಯಾ ಗಮ್ ಅಂತ ಹೇಳಿದೆ, ಬ್ರೈನ್ ಅನ್ನ ಹಿಡಿದಿರ್ತಕ್ಕಂಥ ಗಮ್, ಅದರಿಂದ ಸ್ಟೆಮ್ ಸೆಲ್ಸ್ ಹಲ್ಲೊಳಗೆ ಬೀಳುತ್ತೆ ಅಂತ ನಮ್ಗೆ ಗೊತ್ತೇ ಇಲ್ಲ, ಇತ್ತೀಚೆಗೆ ಗೊತ್ತಾಗಿದೆ. ಸೊ ಹಾಗಾಗಿ ಈ ಸ್ಟೆಮ್ ಸೆಲ್ಗಳು ಇದೆ, ಆ ಸ್ಟೆಮ್ ಸೆಲ್ಗಳಿಂದ ಈ ಬಾಡಿ ಬಿಲ್ಡರ್ ಪ್ರಯೋಜನವೂ ಆಗಿರ್ಬೋದು. ಆದ್ರೆ ಕೆಲವಾರು ಸಾಧ್ಯತೆ ಇದ್ದು ಪ್ರಯೋಜನವೂ ಇದ್ದು ಮಾಡಬಾರದು ಅಂತ ಹೇಳ್ತೀವಿ. ಪ್ರಕೃತಿಗೆ ಒಂದು ಮುಂದುವರಿಸ್ತೀವಿ. ನಿಜಕ್ಕೂ ಕೂಡ ಸಸ್ತನಿಯಾಗಿರುವಂತ ಮನುಷ್ಯ ಈಗ ಹಾಲಿನ ಅವಶ್ಯಕತೆ ಮನುಷ್ಯನಿಗಿದ್ದಷ್ಟು ಬೇರೆ ಯಾವ ಪ್ರಾಣಿಗಳಿಗೂ ನಾವು ಕಾಣ್ತಾ ಇಲ್ಲ. ಹಾಗಂತ ಇದನ್ನ ತಾಯಿಯೇ ಎದೆ ಹಾಲನ್ನ ಬಿಸ್ನೆಸ್ ರೀತಿಯಲ್ಲಿ ನೋಡೋದು ಎಷ್ಟು ಸರಿ ಅನ್ನುವಂತ ಪ್ರಶ್ನೆ ಉದ್ಭವಿಸುತ್ತೆ. ಮಾತಾಡೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. Enjoy the blue power spin. Yes, Yamaha. This is the story of Lalit. Usha. Vandu chikka bite is all it will take. Love it, Kanne. When your chinnu confuses the clutch and the brake. Usha. Lalit, someone share. Love it. It's too delicious, Andre. Reason in the yaru share madala. Love it. If someone shares. Usha. ವೈದ್ಯ ತುಂಬಾ ಶಕ್ತಿಶಾಲಿ ಅಂತೆ, ಬಲಿಷ್ಠತೆಯಲ್ಲಿ ಪ್ಲಸ್, ಇಡೀ ದೇಶಕ್ಕೆ ಇದು ಹೀರೋ. ಹೌದು, ಕಡಿಮೆ ಅಲ್ಲದೆ ನಡೀತಾನೇ ಇರುತ್ತೆ. ಮೈಲೇಜ್ ನಲ್ಲಿ ಪ್ಲಸ್, ಪ್ಲಸ್ ನ ಮ್ಯಾಜಿಕ್ ನೊಂದಿಗೆ ಎಲ್ಲವೂ ಸಾಧ್ಯ. ಹಾಕಿಸುತ್ತಿದ್ದೇವೆ MRF ಶಕ್ತಿ ಲೈಫ್ ಪ್ಲಸ್, ಪ್ಲಸ್ ನ ಜಾದು. ಹೇಗನಿಸ್ತು ರಿಯಲಿ ಪೊಂಗಲ್ ಟೇಸ್ಟ್? ಕೆಲಾಕ್ ಸಿಂಪ್ಲಿ ಪೊಂಗಲ್ ಓಟ್ಸ್ ರುಚಿ ನೋಡಿ ಖಂಡಿತ ನಂಬುವಿರಿ. ಬೆಳಕಿನ ಬಿಡಿಬಿಡಿಯಲ್ಲಿ ಗೆಟ್ಸೆಟ್ಕೊ ಎಂದು ಹೇಳ್ತಿದೆ ಫೂಬರ್ನ. ಜಿಮ್ ಶ್ರಮ ನಿಷ್ಫಲವಾಗುವುದನ್ನು ತಡೆಯುತ್ತೆ ಹೆಲ್ದಿ ಫ್ರಾಯರ್, ಮತ್ತೆ ಪ್ರೀತಿಯನ್ನು ಪ್ರೀತಿಯಿಂದ ನಿಭಾಯಿಸುವ ಕಂಟೈನರ್ಸ್. ಜೀವನ ಬದಲಾಗುತ್ತಿದೆ, ಕಿಚನ್ ಕೂಡ. ಅದಕ್ಕಾಗಿಯೇ ಬಿಗ್ ಬಜಾರ್ ಗ್ರೇಟ್ ಇಂಡಿಯನ್ ಕಿಚನ್ ಫೆಸ್ಟಿವಲ್ ಮೇ 29ರಿಂದ.
ಮಾಡೆಲ್ ಆಗ್ಬೇಕು ಅನ್ನೋದು ನನ್ ಡ್ರೀಮ್. ದಪ್ಪಕ್ಕಾಗಿದ್ದ ಕಾರಣ ಸೆಲೆಕ್ಷನ್ ಆಗ್ತಿರ್ಲಿಲ್ಲ. ನನ್ ಫ್ಯಾಷನ್ ಕನ್ಸಲ್ಟೆಂಟ್ ನ್ಯೂಟ್ರಿಸ್ಲಿಮ್ ತಗೊಳ್ಳೋಕೆ ಸಜೆಸ್ಟ್ ಮಾಡಿದ್ರು. ನ್ಯೂಟ್ರಿಸ್ಲಿಮ್ ನಿಂದ ನಾನು ಸ್ಲಿಮ್ ಆಗಿದ್ದೇನೆ ಮತ್ತು ಮಾಡೆಲ್ ಆಗುವ ಕಾನ್ಫಿಡೆನ್ಸ್ ಹೆಚ್ಚಿದೆ. ಸ್ಲಿಮ್ ಆಗಲು ನ್ಯೂಟ್ರಿಸ್ಲಿಮ್. ನನ್ನ ಫೇವರೇಟ್ ಆಲೂಗೆರೆ ಸ್ನಾನ ಸ್ನೇಹಿತರ ಜೊತೆಗೆ ಒಳಗಿನಿಂದ ಟೇಸ್ಟಿ ಟೆಟ್ಲಿ ಆಲೋವೆರಾ ಗ್ರೀನ್ ಟೀ. ಒಳಗಿನಿಂದ ಸ್ನಾನ ಟೆಟ್ಲಿ ಗ್ರೀನ್ ಟೀ. ಇನ್ಸೈಡ್ ನ ಸ್ನಾನ. ಕೆಲವು ಹೊತ್ತು ಆಫ್ಲೈನ್ ಗೆ ಬಂದು ಎಂಜಾಯ್ ಮಾಡಿ ಮೆಕ್ಡೊನಾಲ್ಡ್ಸ್ ಸಾಫ್ಟ್ ಸರ್ವ್ ನ ಮೂರು ಹೊಸ ಫ್ಲೇವರ್ಸ್ ಮ್ಯಾಂಗೋ, ಬ್ಲ್ಯಾಕ್ ಕರೆಂಟ್ ಮತ್ತು ಕಿವಿ. ಉಲ್ಲಾಸ ಬಂದಿದೆ ಉತ್ಸಾಹ.